ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಯಾರು ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ಎಷ್ಟು ಸತ್ಯವನ್ನು ಹೇಳುತ್ತಾರೆ ಎಂಬುದು ಮುಖ್ಯ. ಸತ್ಯದಲ್ಲಿ ಅಥವಾ ವಾಸ್ತವಿಕವಾಗಿ ಬದುಕುವುದು ಬಹಳ ಅವಶ್ಯಕ. ಆ ದೃಷ್ಟಿಯಲ್ಲಿ ನಾವೆಲ್ಲ ಬರ್ತಕ್ಕಂತಹ ಆ ಒಂದು ಪರೀಕ್ಷೆಗಳಲ್ಲಿ ಯಶಸ್ವಿಯನ್ನು ಸಾಧಿಸಬೇಕಾದರೆ ಈಗಾಗಲೇ ನಾವು ಚರ್ಚೆ ಮಾಡಿರುವ ಪರೀಕ್ಷಾ ವ್ಯಾಕರಣ ಮಾಲಿಕೆ 1, 2, 3, 4, 5 ನಾವು ನೋಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಪರೀಕ್ಷಾ ವ್ಯಾಕರಣ ಮಾಲಿಕೆ 6 2018 ಜೂನ್ ತಿಂಗಳಿನಲ್ಲಿ ನಡೆದಿರುವ ಒಂದು SSLC ಪೂರಕ ಪರೀಕ್ಷೆಯಲ್ಲಿ ವ್ಯಾಕರಣ ಅಂಶಗಳ ಮೇಲೆ ಅದು ಬಹು ಆಯ್ಕೆಯ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ ಎಂಬುದನ್ನು ನೋಡ್ಕೊಂಡು ಬರೋಣ. ಹಾಗಾದರೆ ಅದಕ್ಕೂ ಪೂರ್ವ ಇನ್ನೂ ಯಾರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಿಡ್ತಕ್ಕಂತಹ ಒಂದು ವಿಡಿಯೋಗಳಿಂದ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಅದೇ ರೀತಿ ಪರೀಕ್ಷೆಯಲ್ಲಿ SSVಗಳಾಗಿ ಹೊರಹೊಮ್ಮರಿ ಅಂತ ತಿಳ್ಕೊಂಡು ಆರಂಭಿಕ ವಿನಂತಿಯನ್ನು ನಾನು ಮಾಡುತ್ತೇನೆ. ಹಾಗಾದರೆ 2018 ಜೂನ್ ತಿಂಗಳಲ್ಲಿ ನಡೆದಿರುವ ಪರೀಕ್ಷೆಗಳಲ್ಲಿ ಯಾವ ವ್ಯಾಕರಣಾಂಶಗಳು ಕೇಳಿದ್ದಾರೆ ಅಂತ ನೋಡ್ಕೊಂಡು ಬರೋದೇ ಆದರೆ ನೋಡಿ, ಈ ರೀತಿ ಒಂದು ಸಂಧಿಯ ಮೇಲೆ, ಒಂದು ಅಲ್ಪವಿರಾಮ, ಎರಡನೇದ್ದು ಕರ್ಮಧಾರಿಯ ಸಮಾಸ, ಆಮೇಲೆ ಮಹಾಪ್ರಾಣಾಕ್ಷರಗಳು, ಸಾಮಾನ್ಯ ಅವ್ಯಯ, ಕರದಂತ ಭಾವನಾಮ, ಸಾಮಾನ್ಯ ವಾಕ್ಯ, ಸಂಭವನಾರ್ಥಕ ಕ್ರಿಯಾಪದ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಮತ್ತು ಆತ್ಮಾರ್ಥಕ ಸರ್ವನಾಮ, ಜೋಡು ನುಡಿ, ತತ್ಸಮ ತದ್ಭವ, ಅದೇ ರೀತಿ ಬೇರೆ ಭಾಷೆಯಿಂದ ಬಂದಿರುವ ಪದಗಳು ಅಂತ ತಿಳ್ಕೊಂಡು ಈ 13 ಅಂಶಗಳ ಮೇಲೆ ಪ್ರಶ್ನೆಗಳು ರಚನೆಯಾಗಿದ್ದಾವೆ. ಹಾಗಾದರೆ ಸಂಧಿಯ ಮೇಲೆ ಯಾವ ಪ್ರಶ್ನೆಯನ್ನು ಕೇಳಲಾಗಿದೆ? ಹಾಂ ನೋಡಿ, ಸಂಗ್ರಹಾಲಯವ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ತಿಳ್ಕೊಂಡು ಇಲ್ಲಿ ಆ ಒಂದು ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ: ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಅನುನಾಸಿಕ ಸಂಧಿ ಅಂತ ತಿಳ್ಕೊಂಡು. ಸವರ್ಣ ದೀರ್ಘ ಸಂಧಿ ಅಂತಂದರೆ ಏನಂತಂದರೆ, ಈಗಾಗಲೇ ನಾವು ನೋಡಿದ್ದೀವಿ ಬಹಳಷ್ಟು ಒಂದು ಹಲವಾರು ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬಂದಿರುವುದನ್ನು ನಾವು ಅವಲೋಕನ ಮಾಡಿದ್ದೇವೆ. ಆದ್ಮೇಲೆ ಸವರ್ಣ ಸ್ವರಗಳು ಯಾವುವು? ಸವರ್ಣ ಸ್ವರಗಳು ನೋಡಿ, ಅ ಮತ್ತು ಆ, ಈ ಮತ್ತು ಈ, ಊ ಮತ್ತು ಊ, ರು ಮತ್ತು ರು, ಎ ಮತ್ತು ಎ, ಓ ಮತ್ತು ಓ, ಇವೇನಂತ ಕರಿತೀವಿ ಇವುಗಳಿಗೆ? ಸವರ್ಣ ಸ್ವರಗಳು ಅಂತ ಕರಿತೀವಿ. ಹೌದಾ? ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ದೀರ್ಘಸ್ವರವು ಆದೇಶವಾಗಿ ಬಂದರೆ ಅದಕ್ಕೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಇಲ್ಲಿ ನೋಡಿ, ಸಂಗ್ರಹ ಪ್ಲಸ್ ಆಲಯ ಸಂಗ್ರಹಾಲಯ, ಅ ಆಕಾರಗಳಿಗೆ ಆಕಾರ ಆದೇಶವಾಗಿ ಬಂದಿದೆ, ಆದ್ದರಿಂದ ಸಂಗ್ರಹಾಲಯವೆಂಬುವುದು ಸವರ್ಣ ದೀರ್ಘ ಸಂಧಿ. ಇನ್ನು ಎರಡನೇ ಪ್ರಶ್ನೆ ನೋಡೋದಾದರೆ, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಯಾವುದು ಅಥವಾ ಯಾವುದು ಅಂತ ಕರಿತೀವಿ? ಆ ಲೇಖನ ಚಿಹ್ನೆಗೆ ಏನೆನ್ನುವರು ಅಂತ ಅರ್ಥ. ಹೌದಾ? ಇಲ್ಲಿ ಅಲ್ಪವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ ಮತ್ತು ಉದ್ಧರಣ ಅಂತ ತಿಳ್ಕೊಂಡು ಆಯ್ಕೆಗಳಿವೆ. ಆದರೆ ಇಲ್ಲಿ ಬರ್ತಕ್ಕಂತಹ ಸರಿಯಾದ ಉತ್ತರ ಯಾವುದು? ನೋಡಿ, ಅಲ್ಪವಿರಾಮ. ಹಾಗಾದರೆ ಅಲ್ಪವಿರಾಮ ಅಂದರೆ ಏನು? ಅದರ ಡೆಫಿನಿಷನ್ವನ್ನೇ ನಾವು ಈಗಾಗಲೇ ಪ್ರಶ್ನೆ ರೂಪದಲ್ಲಿ ನೋಡಿದ್ದೀವಿ. ಹೌದಾ? ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಒಂದು ಲೇಖನ ಚಿಹ್ನೆಗೆ ನಾವೇನಂತ ಕರಿತೀವಿ? ಅಲ್ಪವಿರಾಮ ಅಥವಾ ಕಾಮ ಅಂತ ಕರಿತೀವಿ. ಇಲ್ಲಿ ನೋಡಿ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲು, ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಬೆಂಕಿ ಕಡ್ಡಿ ತಯಾರಿಕಾ ಘಟಕ ಎಂಬ ಕೊನೆಯ ವಿಶೇಷಣದ ಮುಂದೆ ನಾವು ಲೇಖನ ಈ ಚಿಹ್ನೆಯನ್ನು ಬಳಸಲಿಲ್ಲ. ಅದರ ಡೆಫಿನೇಷನ್ ಹೇಳುವ ಹಾಗೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಬಳಸ್ತೀವಿ. ಕೊನೆಯ ವಿಶೇಷಣದಂತೆ ಅಲ್ಲಿ ನಾವೇನು ಮಾಡೋಂಗಿಲ್ಲ ಅಂದಂಗಾತು, ಈ ಲೇಖನ ಚಿಹ್ನೆಯನ್ನು ಅಥವಾ ಈ ಅಲ್ಪ ವಿರಾಮದ ಚಿಹ್ನೆಯನ್ನು ಬಳಸೋದಿಲ್ಲ. ತದನಂತರ ಸಮಾಸದ ಮೇಲಿನ ಪ್ರಶ್ನೆ. ಹೌದಾ? ನೋಡಿ, ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗಿದ್ದು ಇದು: ನೈದ ವಸ್ತ್ರ ಅಲ್ಲ, ಮಹಿಪತಿ ಅಲ್ಲ, ಕಣದೆರೆ ಅಲ್ಲ, ಹೆದ್ದೊರೆ. ಹೌದಾ? ಅಂದರೆ ಹಿರಿದು ಪ್ಲಸ್ ದೊರೆ, ಹೆದ್ದೊರೆ ಅಂತ ತಿಳ್ಕೊಂಡು. ಹೌದಾ? ಅದೇ ರೀತಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮವಾಗಿದ್ದು ವಿಶೇಷಣ ಮತ್ತು ವಿಶೇಷ ಉಪಮಾನ ಉಪಮೇಯಗಳ ಸಂಬಂಧದಿಂದ ಕೂಡಿ ಪೂರ್ವಪದದಲ್ಲಿರುವ ಸಂಭಾವನೆ ಹೌದಾ ಅವಧಾರಣೆಯ ತೋರುವ ಸಮಾಸವೇ ಕರ್ಮಧಾರಿಯ ಸಮಾಸ. ಅಂದರೆ
ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮವಾಗಿದ್ದರೂ ಒಂದು ವಿಶೇಷಣ ಅಂದರೆ ವರ್ಣಿಸಿಕೊಳ್ಳುವುದು ಮತ್ತು ವರ್ಣಿಸುವ ಪದ ಎಲ್ಲಿ ಇರುತ್ತದೆಯೋ ಅದಕ್ಕೆ ನಾವೇನಂತ ಕರಿತೀವಿ, ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ. ನೋಡಿಲ್ಲಿ ಇಲ್ಲಿ ಎರಡು ಪದಗಳನ್ನು ತಿಳ್ಕೋಬೇಕು, ಒಂದು ವಿಶೇಷಣ ಇನ್ನೊಂದು ವಿಶೇಷ. ವಿಶೇಷಣ ಅಂತಂದ್ರೆ ವರ್ಣಿಸುವುದು, ವಿಶೇಷಣ ಅಂತಂದ್ರೆ ವರ್ಣಿಸಿಕೊಳ್ಳುವುದು. ಹೀಗೆ ಇಲ್ಲಿ ಬರ್ತಕ್ಕಂಥದ್ದು ಸರಿಯಾದ ಉತ್ತರ ಯಾವುದು? ಓ, ಹೆದ್ದೊರೆ ಅಂತ ಅರ್ಥ. ಹೌದಾ? ಸರಿ, ಇನ್ನು ವರ್ಣಮಾಲೆ ಮೇಲಿನ ಪ್ರಶ್ನೆ ಏನು ಸರ, ಇದನ್ನು ನಾವು ಐದನೇ ಮಗು ಉತ್ತರ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಆತ್ಮೀಯರೇ ಅದನ್ನು ಹೇಳ್ತೀವಲ್ಲ, ನಾವು ವರ್ಗದಲ್ಲಿ ಸರಿಯಾದ ಸಂದರ್ಭ ಸರಿಯಾದ ವರ್ಗದಲ್ಲಿ ಸರಿಯಾದ ಜ್ಞಾನವನ್ನು ಪಡೆದುಕೊಂಡಿದ್ದೇ ಆದರೆ ನಮಗೆ ಈ ಪ್ರತಿಯೊಂದು ಪರೀಕ್ಷೆಯಲ್ಲಿ ಒಂದು ಅತಿ ಹೆಚ್ಚಿನ ಅಂಕಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ಹೌದಾ? ಆ ಸಾಮರ್ಥ್ಯವನ್ನು ಅಲ್ಲಿ ಪಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಬರುವಂತಹ ಜೀವನದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಎಡರು ತೊಡರುಗಳನ್ನು ನಾವು ಎದುರಿಸಬೇಕಾಗುತ್ತೆ. ಹೌದಾ? ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10 ಅಂತ ತಿಳ್ಕೊಂಡು, ಹೌದಾ, ವರ್ಗದ ಎರಡು ಮತ್ತು ನಾಲ್ಕನೆಯ ವರ್ಣಗಳು, ಹೌದಾ, ಕಚಟತಪ ಘಜಡದಬ ಅಂತ ತಿಳ್ಕೊಂಡು, ಹೌದಾ, ಈ 10 ವರ್ಣಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇನ್ನು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯವನ್ನು ಹೀಗೆನ್ನುತ್ತೇವೆ. ಹೌದಾ? ಕ್ರಿಯೆ ನಡೆದಂಥ ರೀತಿ, ಆ ಒಂದು ಸಾಮಾನ್ಯ ಅವ್ಯಯದ ಡೆಫಿನಿಷನ್ನೇ ಏನು ಮಾಡಲಾಗಿದೆ ಇಲ್ಲಿ ಒಂದು ಪ್ರಶ್ನೆ ರೂಪದಲ್ಲಿ ಕೇಳಲಾಗಿದೆ. ಇದು ಯಾವುದಂದಾಗತ್ತು? ಸಾಮಾನ್ಯ ಅವ್ಯಯ. ಹೌದಾ? ಸಾಮಾನ್ಯ ಅವ್ಯಯದಲ್ಲಿ ಮುಖ್ಯವಾಗಿ ಸ್ಥಳ ಕಾಲ ರೀತಿ ಬರುತ್ತವೆ. ಹೌದಾ? ಅಲ್ಲಿ ಇಲ್ಲಿ ಎಲ್ಲಿ ಅಂತ ನಾವು ಏನು ಮಾಡ್ತೀವಿ? ಸ್ಥಳ ನೋಡಿಕೊಂಡ್ರೆ, ಕಾಲಕ್ಕೆ ಆಗ ಈಗ ಇಂದು ಅಂದು ಅಂತ ನೋಡ್ಕೊಳ್ತೀವಿ, ರೀತಿಗೆ ಚೆನ್ನಾಗಿ ಮೆಲ್ಲನೆ ಹಾಗೆ ನುಣ್ಣಗೆ ಅಂತ ಹೇಳ್ತಾ ಬಳಸ್ತಾ ಇರ್ತೀವಿ. ಹೌದಾ? ಇವೆಲ್ಲ ಅಂದರೆ ಅಲ್ಲಿ ಈಗ ಚೆನ್ನಾಗಿ ತೆಳ್ಳಗೆ ಇವೆಲ್ಲ ಪದಗಳು ಏನಂದಂಗಾಯ್ತು? ಒಂದು ಸಾಮಾನ್ಯ ಅವ್ಯಯ. ಹೌದಾ? ಅದೇ ರೀತಿ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗುವ ಪದವಿದು, ಕೃದಂತ ಭಾವನಾಮ. ಹೌದಾ? ಕೃತ್ ಪ್ರತ್ಯಯಗಳು, ಹೌದಾ, ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿದಾಗ ಏನಾಗ್ತಾವ ಅಂದಂಗಾಯ್ತು? ಕೃದಂತ ಭಾವನಾಮಗಳಾಗ್ತಾ ಇದ್ದಾವ. ಅಂದರೆ ಇಲ್ಲಿ ನೋಟ ಅಂತ ತಿಳ್ಕೊಂಡು, ಅಂದರೆ ನೋಡುವುದರ ಭಾವ ನೋಟ. ಹೌದಾ? ಇಲ್ಲಿ ಟ ಎಂಬುದು ಅಖ್ಯಾತ ಪ್ರತ್ಯಯ ಅಥವಾ ಕೃತ್ ಪ್ರತ್ಯಯ ಸೇರಿದೆ. ಆದ್ದರಿಂದ ಇದೇನು? ಕರೆದಂಥ ಭಾವನಾಮಕ್ಕೆ ಉದಾಹರಣೆ ನೋಟ, ನೋಡುವುದರ ಭಾವ ನೋಟ ಅಂತ ಅರ್ಥ. ಇನ್ನು ಒಂದು ವಾಕ್ಯಗಳ ಮೇಲೆ ಬಂದಿರುವಂಥ ಪ್ರಶ್ನೆ, ಹಲವಾರು ಬಾರಿ ಈ ಪ್ರಶ್ನೆಗಳು ಅಂದರೆ ಒಂದಂತರೂ ತಿಳ್ಕೊತಾ ಇದ್ದೀವಿ, ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಪ್ರಶ್ನೆಗಳು ಪುನರಾವರ್ತನೆಯಾಗಿರುವುದನ್ನು ನಾವು ಗಮನಿಸ್ತೀವಿ. ಹೌದಾ? ಆದ್ದರಿಂದ ಯಾವ ಪ್ರಶ್ನೆಗಳು ಪುನರಾವರ್ತನೆಯಾಗಿದಾವೋ ಆ ವ್ಯಾಕರಣಾಂಶಗಳನ್ನು ನಾವು ಬಹಳಷ್ಟು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಅದರ ಅರ್ಥ. ಇಲ್ಲಿ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಏನಪ್ಪ, ಏನು ಸಾಮಾನ್ಯ ವಾಕ್ಯನೋ, ಏನ ಮಿಶ್ರ ವಾಕ್ಯನೋ, ಏನು ಸಂಯೋಜಿತ ವಾಕ್ಯನೋ, ಏನು ಪ್ರಶ್ನಾರ್ಥಕ ವಾಕ್ಯ ಅಂತ ತಿಳ್ಕೊಂಡು, ಹೌದಾ, ಈ ರೀತಿ ಪ್ರಶ್ನೆಗಳಿಗೆ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯ ವಾಕ್ಯ ಅಂತಂದ್ರೆ ನೋಡಿ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಹೌದಾ? ಒಂದು ಪೂರ್ಣ ಕ್ರಿಯಾಪದ ಇರ್ತೈತಿ, ಆಮೇಲೆ ಇತರೆ ಸ್ವತಂತ್ರ ವಾಕ್ಯಗಳಿರ್ತಾವೆ, ಅದಕ್ಕೆ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಆ ಸಾಮಾನ್ಯ ವಾಕ್ಯದಲ್ಲಿ ಕ್ರಿಯಾಪದ ಒಂದು ಮಾತ್ರ ಇರಬೇಕು, ಸಾಪೇಕ್ಷ ಕ್ರಿಯಾಪದಗಳು ಹಲವಾರು ಮಧ್ಯದಲ್ಲಿ ಬರುತ್ತವೆ ಅಂತ ಅದರ ಅರ್ಥ. ಆ ದೃಷ್ಟಿಯಿಂದ ಈ ವಾಕ್ಯ ಏನಂದಂಗಾತು? ಇದೊಂದು ಸಾಮಾನ್ಯ ವಾಕ್ಯ. ಇನ್ನು ಮಾಡೇವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ, ಇದು ಸಂಭವನಾರ್ಥಕ ಕ್ರಿಯಾಪದ. ಹೌದಾ? ಈಗಾಗಲೇ ಕ್ರಿಯಾಪದದ ಅಧ್ಯಯನದಲ್ಲಿ, ಹೌದಾ, ಕಾಲವಾಚಿ ಕ್ರಿಯಾಪದ ಮತ್ತು ಅರ್ಥವಾಚಿ ಕ್ರಿಯಾಪದಗಳನ್ನು ನೋಡ್ಕೋತಾ ಇದ್ದೀವಿ. ಕಾಲವಾಚಿಯನ್ನು ತೆಗೆದುಕೊಂಡಾಗ ಉತ್ತ ದ ವ ಅಂತ ತಿಳ್ಕೊಂಡು, ಅಂದರೆ ವರ್ತಮಾನ ಭೂತ ಮತ್ತು ಭವಿಷ್ಯತ್ ಕಾಲವಾಚಿ ಪ್ರತ್ಯಯಗಳನ್ನು ನೋಡ್ಕೋತೀವಿ. ಅರ್ಥರೂಪಿ ಕ್ರಿಯಾವಾಚಕದಲ್ಲಿ ಅಥವಾ ಕ್ರಿಯಾಪದದಲ್ಲಿ ನಾವೇನು ಮಾಡ್ಕೋತೀವಿ? ಸಂಭವನಾರ್ಥಕ, ಆಮೇಲೆ ಒಂದು ನಿಷೇಧಾರ್ಥಕ ಅಂತ ತಿಳ್ಕೊಂಡು ಈ ಪದಗಳನ್ನು ನಾವಿಲ್ಲಿ ನೋಡ್ಕೋತೀವಿ. ಹೌದಾ? ಆ ದೃಷ್ಟಿ ಇಟ್ಟುಕೊಂಡು ಮಾಡೇವು ಎಂಬ ಪದ ಯಾವ ಇದಕ್ಕಂದ್ರೆ ಸಂಭವನಾರ್ಥಕ. ಇಲ್ಲಿ ಒಂದು ಉದಾಹರಣೆಯನ್ನು ನಾವೊಂದು ಚಾರ್ಟ್ ಮೂಲಕ ನೋಡ್ಕೋತೀವಿ. ಹೌದಾ? ಹಾಂ, ನೋಡಿ ಏನತ್ತಂದ್ರೆ, ನಾನು ಎಂಬ ಉತ್ತಮ ಪುರುಷದಲ್ಲಿ ಹೋಗು ಎಂಬ ಧಾತುವಿಗೆ ಏಕವಚನದಲ್ಲಿ ಅಖ್ಯಾತ ಪ್ರತಿ ಏನು ಸೇರಿತಂದ್ರೆ ಹೋಗೇನು ಆಗುತ್ತದೆ. ಹೌದಾ? ಅದೇ ರೀತಿ ಒಂದು ಬಹುವಚನದಲ್ಲಿ ನಾವು ಎಂಬುವ ಒಂದು ಸರ್ವನಾಮಕ್ಕೆ ಹೋಗು ಎಂಬ ಧಾತು ಇದ್ದರೆ ಅಲ್ಲಿ ಅಖ್ಯಾತ ಪ್ರತಿ ಏವು ಎಂಬುದು ಹತ್ತುತ್ತದೆ. ಆದ್ದರಿಂದ ಹೋಗೇವು ಅಂತ ಅರ್ಥ. ಇಲ್ಲಿನೂ ಸಹಿತ ಮಾಡೇವು ಎಂಬುದು ಯಾವ ರೀತಿ ಏನು ಯಾವುದೊಂದು ಅಖ್ಯಾತ ಪ್ರತಿ ಹತ್ತಿದೆ ಇಲ್ಲಿ? ಏವು ಎಂಬುದು ಹತ್ತದ. ಆದ್ದರಿಂದ ಮಾಡೇವು ಎಂಬುವುದು ಸಂಭವನಾರ್ಥಕ
ಕ್ರಿಯಾಪದ. ಹೌದಾ? ಇನ್ನು ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಥವಾ ವಿಭಕ್ತಿ, ಪ್ರಥಮ, ದ್ವಿತೀಯ, ಪಂಚಮಿ, ಸಪ್ತಮಿ, ಸಾವಿತ್ರಿಯೋಳ್ ಎಂಬುದು ಯಾವುದಂದಂಗಾತು? ಸಪ್ತಮಿ. ಇನ್ನು ವಿಭಕ್ತಿ ಪ್ರತ್ಯಯಗಳು ಯಾವುದವ ಅಂತಂದ್ರೆ ಈಗಾಗಲೇ ಹೇಳಿದ್ದೀವಿ, ವಿಭಕ್ತಿ ಅಂತಂದ್ರೆ ಅರ್ಥವನ್ನು ವಿಭಾಗ ಮಾಡಿಕೊಂಡು ಬರುವಂಥದ್ದು. ಹೌದಾ? ಕನ್ನಡದ ಮಟ್ಟಿಗೆ ನಾವು ನೋಡೋದಾದರೆ ಇವತ್ತು ಪ್ರಮುಖವಾಗಿ ಬಳಕೆಯಲ್ಲಿರುವುದು 8 ವಿಭಕ್ತಿ ಪ್ರತ್ಯಯಗಳು, ಆದರೆ ಹಲವಾರು ವ್ಯಾಕರಣಕಾರರು ಹೇಳಿರುವುದು 7 ವಿಭಕ್ತಿ ಪ್ರತ್ಯಯಗಳು. ಹಾಗಾದರೆ ಪರೀಕ್ಷೆಗಳಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳದಾವತ್ತು ಕೇಳಿದ್ದೇ ಆದರೆ 7 ಅಂತ ನಾವು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಇನ್ನು ಕಾರಕಾರ್ಥಗಳ ಮೇಲೂ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನ, ಅಪಾದಾನ ಮತ್ತು ಅಧಿಕರಣ, ಸಂಬಂಧ ಕಾರಕ ಅರ್ಥ ಅಲ್ಲ. ಹೌದಾ? ಇನ್ನು ಆ ವಿಭಕ್ತಿ ಪ್ರತ್ಯಯಗಳು ಯಾವ ಬರ್ತಾವ? ಹೊಸಗನ್ನಡದಲ್ಲಿ ಊ, ಅಣ್ಣು, ಇಂದ, ಗೇಕೆ, ದೆಸೆಯಿಂದ, ಅ ಮತ್ತು ಅಲ್ಲಿ ಓಳ್ ಎಂಬುವು ಏನಂದಂಗಾತು? ಇವು ಒಂದು ವಿಭಕ್ತಿ ಪ್ರತ್ಯಯಗಳಾಗಿ ಕನ್ನಡದಲ್ಲಿ ಇವತ್ತು ಬಳಕೆಯಾಗ್ತಾ ಇದ್ದಾವ. ಇನ್ನು ಆತ್ಮಾರ್ಥಕ ಸರ್ವನಾಮಕ್ಕೆ ಪದವಿದು ಅಥವಾ ಉದಾಹರಣೆ, ನಿಮ್ಮ, ತಮ್ಮ, ನೀವು, ಅವರು. ಆತ್ಮಾರ್ಥಕ ಅಂತಂದರೆ ಇಲ್ಲಿ ವಚನ ವಿವಕ್ಷೆ ಇರುತ್ತದೆ, ಅಂದರೆ ವಿಚಾರವಿರುತ್ತದೆ, ಲಿಂಗ ವಿವಕ್ಷೆ ಇರುವುದಿಲ್ಲ. ಉದಾಹರಣೆಗೆ ಏಕವಚನದಲ್ಲಿ ತಾನು, ಬಹುವಚನದಲ್ಲಿ ತಾವು, ತಾನಾಯಿತು, ತನ್ನ ಮನೆಯಾಯಿತು ಎಂಬುವು ಈ ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಗಳಾಗ್ತಾ ಇದ್ದಾವೆ. ಹಾಗಾದರೆ ಸರ್ವನಾಮಗಳಂದ್ರೇನು? ನಾಮಪದದ ಬದಲಿಗೆ ಬಳಸ್ತಕ್ಕಂಥ ಪದಗಳಿಗೆ ನಾವು ಸರ್ವನಾಮಗಳಂತ ಕರಿತೀವಿ. ಅವು ಪುರುಷಾರ್ಥಕ ಸರ್ವನಾಮಗಳರೇ ಆಗಿರಲಿ, ಆಮೇಲೆ ಒಂದು ಪ್ರಶ್ನಾರ್ಥಕ ಸರ್ವನಾಮಗಳರೇ ಆಗಿರಲಿ, ಭಾವಸೂಚಕ ಸರ್ವನಾಮಗಳರೇ ಆಗಿರಲಿ, ಹೌದಾ, ಈ ಪದಗಳಿದ್ದರೂ ನಾವೇನಂತ ಕರಿತೀವಿ? ಇಲ್ಲಿ ಮುಖ್ಯವಾಗಿ ಆತ್ಮಾರ್ಥಕ ಸರ್ವನಾಮಗಳನ್ನು ನೋಡಿಕೊಂಡಾಗ ಇಲ್ಲಿ ತಮ್ಮ ಎಂಬುವುದು ಸರಿಯಾದ ಉತ್ತರ. ಇನ್ನು ಕೆನೆ ಮೊಸರು ಎಂಬುವುದು ವ್ಯಾಕರಣದ ಈ ಅಂಶಕ್ಕೆ ಸೇರಿದೆ, ಏನೋ ದುರುಕ್ತಿನೋ, ಜೋಡನುಡಿನೋ, ಅವ್ಯಯನೋ ಅಥವಾ ಸಮಾಸನೋ ಅಂತ ಕೇಳ್ತಾ ಇದ್ದಾನೆ. ಕೆನೆ ಮೊಸರು ಎಂಬುವುದು ಜೋಡನುಡಿ, ಯಾಕಂತಂದರೆ ಕೆನೆಗೂ ಅರ್ಥ ಇದೆ, ಮೊಸರಿಗೂ ಅರ್ಥ ಇದೆ. ಹೀಗೆ ಕೆನೆ ಮೊಸರು ಎರಡೂ ಪದಗಳಿಗೆ ಅರ್ಥ ಇತ್ತು ಅಂತಂದ್ರೆ ಅದು ಜೋಡನುಡಿ. ಒಂದು ವೇಳೆ ಮೊದಲನೇ ಪದಕ್ಕೆ ಅಟ್ಟ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಮಾತಿಗೊಂದು ಗೀತ ಅಂತ ಕರಿತೀವಿ. ಹಾಗಾದರೆ ಇತರೇ ನಾವು ಜೋಡನುಡಿಗಳನ್ನ ನೋಡಿಕೊಂಡಾಗ ಹೊಲ, ಮನೆ, ಕೆರೆ, ಬಾವಿ, ಹಬ್ಬ, ಹುಣ್ಣಿಮೆ, ಮನೆ, ಮಠ, ಎಲೆ, ಅಡಿಕೆ, ಹಣ್ಣು, ಕಾಯಿ ಅಂತ ತಿಳ್ಕೊಂಡು ಉದಾಹರಣೆಗಳನ್ನು ಏನು ಮಾಡ್ತೀವಿ? ನೋಡುತ್ತೇವೆ. ಇನ್ನು ಪ್ರಸಾದ ಪದದ ತದ್ಭವ ರೂಪ, ಇಲ್ಲೇನು ಹಸಾದ ಅಂತ ತಿಳ್ಕೊಂಡು, ತತ್ಸಮ ಅಂತಂದರೆ ಏನು? ಈಗಾಗಲೇ ನಾವು ನೋಡ್ಕೊಂಡಿದ್ದೀವಿ, ಹೌದಲ್ಲ, ನೋಡ್ಕೊಂಡಿದ್ದೀವಿ ಏನಿಲ್ಲ. ಓಕೆ, ಏನಂತಂದ್ರೆ ಸಂಸ್ಕೃತ ಪದಗಳು ನೇರವಾಗಿ ಬಳಕೆಯಾದರೆ ಅದಕ್ಕೆ ತತ್ಸಮ ಅಂತ ಕರಿತೀವಿ. ಒಂದು ವೇಳೆ ಸಂಸ್ಕೃತದ ಪದಗಳು ಅಲ್ಪ ಸ್ವಲ್ಪ ವ್ಯತ್ಯಾಸವಾಗಿ ಬಳಕೆಯಾದವು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ತದ್ಭವ ಅಂತ ಕರಿತೀವಿ. ಇಲ್ಲಿ ಪ್ರಸಾದ ಇದ್ದಿದ್ದು ಹಸಾದ, ಯಜ್ಞ ಜನ್ನ, ಕಾವ್ಯ ಕಬ್ಬ, ಕವಿ ಕಬ್ಬಿಗ, ಯುದ್ಧ ಜುದ್ಧ, ವರ್ಣ ಮತ್ತು ಬಣ್ಣ ಅಂತ ತಿಳ್ಕೊಂಡು ಉದಾಹರಣೆಗಳನ್ನು ನೋಡುತ್ತೇವೆ. ಇನ್ನು ದಾವಾಖಾನೆ ಎಂಬುವುದು ಈ ಭಾಷೆಯಿಂದ ಬಂದಿದೆ, ಬೇರೆ ಭಾಷೆಯಿಂದ ಬಂದ ಪದಗಳನ್ನು ಪಟ್ಟಿ ಮಾಡುವಾಗ ಇದನ್ನು ನೋಡ್ತೀವಿ. ಏನು ಇಂಗ್ಲೀಷ್ದಿಂದೋ, ಏನು ಹಿಂದೂಸ್ತಾನಿಯೋ, ಪೋರ್ಚುಗೀಸೋ, ಏನು ಪಾರ್ಸಿಯನೋ ಅಂತ ತಿಳ್ಕೊಂಡು, ಇದು ಸರಿಯಾದ ಉತ್ತರ ಯಾವುದಂದಂಗಾತು? ಪಾರ್ಸಿ. ಅಬಕಾರಿ, ರಸ್ತೆ, ದಾವಾಖಾನಿ, ಚೌಕಾಸಿ, ಜಮೀನು, ಅಜಮಾಯಿಸಿ, ಆಮದು, ದಲ್ಲಾಳಿ, ಮಸಲತ್ತು, ಕಾರ್ಕೂನು, ದಿವಾನ ಇವೆಲ್ಲ ಪದಗಳು ಏನಂದಂಗಾತು? ಪಾರ್ಸಿಯಿಂದ ಬಂದಿರುವ ಪದಗಳು, ಪಾರ್ಸಿ ಭಾಷೆಯಿಂದ ಬಂದಿರುವ ಪದಗಳು. ಆತ್ಮೇರೆ, ಈ ರೀತಿ ನಾವು ಪದಗಳನ್ನು ಯಾವ ಯಾವ ಪದಗಳನ್ನು ಅಂದರೆ ಪ್ರಶ್ನೆಗಳ ಮೇಲೆ ಬೇರೆ ಭಾಷೆಯಿಂದ ಯಾವ ಬಂದಾವು ಎಂಬುದನ್ನು ನೋಡ್ಕೋತೀವಿ. ಅದೇ ರೀತಿ ಇಲ್ಲಿ ಈ ಪ್ರಶ್ನೆಯನ್ನು ನೋಡಿಕೊಂಡು ಹೋದಾಗ ಮುಖ್ಯವಾಗಿ ಸಂಧಿ, ಸಮಾಸ, ತತ್ಸಮ ತದ್ಭವ, ಕೃದಂತ, ತದ್ದಿತಾಂತ, ಹೌದಾ, ಅವ್ಯಯ ಮತ್ತು ವಾಕ್ಯದ ಪ್ರಕಾರಗಳು, ಜೋಡುನುಡಿ, ಇಂಥ ಪ್ರಮುಖ ವ್ಯಾಕರಣಾಂಶಗಳ ಮೇಲೆ ಪ್ರಶ್ನೆ ರಚನೆಯಾಗಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗಲೂ ಇವೇ ಪ್ರಮುಖ ಅಂಶಗಳ ಮೇಲೆ ಪ್ರಶ್ನೆಗಳು ಬಂದಿದ್ದು, ಈಗಲೂ ಅವೇ ಬಂದಿರುತ್ತವೆ. ಇನ್ನು ಮುಂದೆ ಬರ್ತಕ್ಕಂಥವು ಹೆಚ್ಚು ಕಡಿಮೆ ಅವೇ ಪ್ರಶ್ನೆಗಳು, ಅಂದರೆ ಆ ಒಂದು ಏರಿಯಾದ ಮೇಲೆ, ಉದಾಹರಣೆಗೆ ಸಂಧಿ ಮೇಲೆ ಪ್ರಶ್ನೆಗಳು, ಸಮಾಸದ ಮೇಲಿನ ಪ್ರಶ್ನೆಗಳೇ ಬರುವ ಸಾಧ್ಯತೆ ಬಹಳಷ್ಟು ಹೆಚ್ಚಳವಾಗಿರುತ್ತದೆ. ಆದ್ದರಿಂದ ನೀವೆಲ್ಲ ಒಂದು ಸಾರಿ ಇದನ್ನು ನಾವು ನೋಡಿಕೊಂಡು ಈ ಒಂದು ವಿಡಿಯೋನ ಕೇಳ್ಕೊಂಡಿದ್ದೇ ಆದರೆ, ಸಂಪೂರ್ಣವಾಗಿ ವಿಡಿಯೋನ ನೀವು ನೋಡ್ಕೊಂಡಿದ್ದೇ ಆದರೆ, ಅಂದರೆ ಬರುವಂಥ ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಿಸಲು ಭಾಳಷ್ಟು ನಿಮಗೆ ಸರಳ ಆಗ್ತೈತಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ, ಹೌದಾ, ಕಮೆಂಟ್ ಮಾಡಿ ಎಂದು ಹೇಳ್ತಾ, ಇಲ್ಲಿಯವರೆಗೂ ತಾವೆಲ್ಲರೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.